ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು. ವೃತ್ತದ ಕೊನೆಯ ಹಂತದಲ್ಲಿ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವ ಸಂಪ್ರದಾಯವಿದೆ. ಶಬರಿಮಲೆ ಯಾತ್ರೆಯಲ್ಲಿ ಇರುಮುಡಿ ಕಟ್ಟು ಅತ್ಯಂತ ಮಹತ್ತರವಾಗಿರುತ್ತದೆ. ಶಬರಿಮಲೆ ಯಾತ್ರೆಗೆ ಹೋಗುವಾಗ ಕಟ್ಟುವ ಈ ಇರುಮುಡಿ ಕಟ್ಟು, ಇದರ ಮಹತ್ವವೇನು? ಇರುಮುಡಿ ಕಟ್ಟಿನಲ್ಲಿ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಹೇಳ್ತೀನಿ ಕೇಳಿ. ಇರುಮುಡಿ ಕಟ್ಟು ಎಂದರೆ ಎರಡು ಕಟ್ಟುಗಳು ಅಥವಾ ಎರಡು ಪೊಟ್ಟಣಗಳು ಎಂದರ್ಥ. ಎರಡು ಚೀಲಗಳಲ್ಲಿ ಮುಂಭಾಗದ ಚೀಲವು ಭಗವಾನ್ ಅಯ್ಯಪ್ಪನಿಗೆ ಮೀಸಲಿಡಲಾಗಿದೆ. ಈ ಚೀಲದಲ್ಲಿ ತುಪ್ಪದ ತೆಂಗಿನಕಾಯಿ ಮತ್ತು ಶಬರಿಮಲೆಯನ್ನು ತಲುಪಿದಾಗ ಬೇಕಾಗುವ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಒಳಗೊಂಡಿದೆ. ಎರಡನೇ ಚೀಲ ಅಥವಾ ಹಿಂಭಾಗದ ಚೀಲವು ದಾರಿಯಲ್ಲಿ ನಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಒಳಗೊಂಡಿರುತ್ತದೆ. ಶಬರಿಮಲೆ ತಲುಪುವವರೆಗೂ ಮುಂಭಾಗದ ಚೀಲವನ್ನು ತೆರೆಯಲಾಗುವುದಿಲ್ಲ, ಹಿಂದಿನ ಚೀಲವನ್ನು ದಾರಿಯಲ್ಲಿ ತೆರೆಯಬಹುದು. ಇರುಮುಡಿ ಕಟ್ಟುಗಳಲ್ಲಿ ಸಾಗಿಸುವ ಪ್ರಮುಖ ವಸ್ತುವೆಂದರೆ ತುಪ್ಪದ ತೆಂಗಿನಕಾಯಿ. ಈ ತುಪ್ಪದ ತೆಂಗಿನಕಾಯಿಯು ಇರುಮುಡಿಯನ್ನು ಹೊತ್ತಿರುವ ಭಕ್ತನ ಸಂಕೇತವಾಗಿದೆ. ತೆಂಗಿನಕಾಯಿ ದೇಹವನ್ನು ಪ್ರತಿನಿಧಿಸುತ್ತದೆ ಮತ್ತು ತುಪ್ಪ ಆತ್ಮವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಯ್ಯಪ್ಪನಿಗೆ ಅರ್ಪಿಸಲು ನಿಮ್ಮನ್ನು ನೀವು ಒಯ್ಯುತ್ತೀರಿ ಎಂಬುದಾಗಿದೆ. ಅದಕ್ಕಾಗಿಯೇ ಅಯ್ಯಪ್ಪನಿಗೆ ಅಭಿಷೇಕಕ್ಕೆ ತುಪ್ಪವನ್ನು ಅರ್ಪಿಸುತ್ತಾರೆ ಮತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ಖಾಲಿ ತೆಂಗಿನಕಾಯಿಯನ್ನು ಹಾಕುತ್ತಾರೆ. ಕುಟುಂಬದ ಇತರರ ಹೆಸರಿನಲ್ಲೂ ತುಪ್ಪದ ತೆಂಗಿನಕಾಯಿಯನ್ನು ಒಯ್ಯಬಹುದು. ಮೊದಲೇ ಹೇಳಿದಂತೆ ಇರುಮುಡಿಯು ಎರಡು ಪೊಟ್ಟಣಗಳನ್ನು ಒಳಗೊಂಡಿರುತ್ತದೆ. ಇದನ್ನು ಒಂದೇ ತುಂಡು ಬಟ್ಟೆಯಿಂದ ತಯಾರಿಸಬಹುದು. ಅದರಿಂದ ಪ್ರತಿ ಬದಿಯನ್ನು ಕಟ್ಟುವ ಮೂಲಕ ಸಾಗಿಸುವ ಚೀಲವನ್ನಾಗಿ ಮಾಡಬಹುದು. ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿರುವ ಇರುಮುಡಿ ಚೀಲಗಳನ್ನು ಬಳಸುತ್ತಾರೆ. ಇದು ಒಂದೇ ಬಟ್ಟೆಯಿಂದ ಎರಡು ಚೀಲಗಳನ್ನು ಹೊಂದಿದ್ದು ತೆರೆಯುವಿಕೆಯು ಪರಸ್ಪರ ಮುಖಾಮುಖಿಯಾಗಿರುತ್ತದೆ. ಇರುಮುಡಿ ಕಟ್ಟನ್ನು ದೇವಸ್ಥಾನದಿಂದ ಅಥವಾ ಗುರುಸ್ವಾಮಿಯಿಂದ ತೆಗೆದುಕೊಂಡು ಹೋಗಬೇಕೆಂಬುದು ಬಯಸಿದರೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕೆಂಬುದರ ಕುರಿತು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಇರುಮುಡಿ ಕಟ್ಟಿನಲ್ಲಿ ತೆಂಗಿನಕಾಯಿ ಮೇಲಿನ ಸಿಪ್ಪೆಯನ್ನು ತೆಗೆದು ಆ ತೆಂಗಿನಕಾಯಿಯನ್ನು ಪಾಲಿಶ್ ಮಾಡಬೇಕು. ತೆಂಗಿನಕಾಯಿಯ ಒಂದು ಕಣ್ಣನ್ನು ತೆರವುಗೊಳಿಸಬೇಕು ಮತ್ತು ನೀರು ಬರಿದಾಗುವವರೆಗೂ ಚೂಪಾದ ವಸ್ತುವಿನಿಂದ ತಿರುಳನ್ನು ತೆಗೆಯಬೇಕು. ತುಪ್ಪವನ್ನು ತುಂಬುವ ಮೊದಲು ತೆಂಗಿನಕಾಯಿಯನ್ನು ಒಣಗಿಸಬೇಕಾಗಿರುವುದರಿಂದ ಇರುಮುಡಿ ಕಟ್ಟನ್ನು ಕಟ್ಟುವ ಕೆಲವು ಗಂಟೆಗಳ ಮೊದಲು ಇದನ್ನು ಮಾಡಬೇಕಾಗುತ್ತದೆ. ಇರುಮುಡಿ ಕಟ್ಟುವಾಗ ತೆಂಗಿನಕಾಯಿಯ ಒಳಗೆ ತುಂಬಲು ತುಪ್ಪ ಅವಶ್ಯಕವಾಗಿರುತ್ತದೆ. ಇರುಮುಡಿ ಹೊತ್ತವರು ಅಥವಾ ಅವರ ಕುಟುಂಬದ ಸದಸ್ಯರು ಅಕ್ಕಿಯನ್ನು ತುಂಬಬೇಕು. ಅಕ್ಕಿ ತುಂಬುವಾಗ ಅಯ್ಯಪ್ಪನಿಗೆ ಅರ್ಪಿಸುವ ಹಣವನ್ನು ಹಾಕಬೇಕು. ಅಕ್ಕಿ ತುಂಬಿದ ನಂತರ ತುಪ್ಪದ ತೆಂಗಿನಕಾಯಿಯನ್ನು ಚೀಲದಲ್ಲಿ ಇರಿಸಬೇಕು. ವೀಳ್ಯದೆಲೆ, ಅಡಿಕೆ, ಅರಿಶಿನ ಪುಡಿ, ವಿಭೂತಿ ಇವೆಲ್ಲವೂ ಇದರೊಟ್ಟಿಗಿರುತ್ತದೆ. ತುಪ್ಪದ ತೆಂಗಿನಕಾಯಿಯನ್ನು ತೆರೆಯಲು ಕರ್ಪೂರವನ್ನು ಬೆಳಗಿಸುವ ರಾಶಿಯನ್ನು ರೂಪಿಸುತ್ತಾರೆ. ನಂತರ ಇದರಿಂದ ಸೃಷ್ಟಿಯಾದ ವಿಭೂತಿಯನ್ನು ಮನೆಗೆ ಪ್ರಸಾದವಾಗಿ ತೆಗೆದುಕೊಂಡು ಹೋಗುತ್ತಾರೆ. ದರ್ಶನದ ನಂತರವೇ ಮುನ್ಮುಡಿ ತೆರೆಯಬಹುದು. ಮುನ್ಮುಡಿಯನ್ನು ಗುರುಸ್ವಾಮಿಯವರೇ ತೆರೆಯಬೇಕು. ನಂತರ ಒಂದು ತಟ್ಟೆಯಲ್ಲಿ ಕರ್ಪೂರವನ್ನು ಬೆಳಗಿಸಬೇಕು. ಪೂಜೆ ಮುಗಿಯುವವರೆಗೂ ಈ ಕರ್ಪೂರವನ್ನು ಇಡಬೇಕು. ತುಪ್ಪದ ತೆಂಗಿನಕಾಯಿಯನ್ನು ಒಡೆಯಲು ಪ್ರಾರಂಭಿಸಿದ ನಂತರ ತುಪ್ಪವನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟುಕೊಳ್ಳಬೇಕು. ನಂತರ ಅಯ್ಯಪ್ಪನ ಅಭಿಷೇಕಕ್ಕೆಂದು ಆ ತುಪ್ಪವನ್ನು ನೀಡಬಹುದು. ತುಪ್ಪವನ್ನು ತೆಂಗಿನಕಾಯಿಯಿಂದ ತೆಗೆದ ನಂತರ ಆ ಖಾಲಿ ತೆಂಗಿನಕಾಯಿಯನ್ನು ಟವೆಲ್ ಅಥವಾ ಪ್ರತ್ಯೇಕ ಪಾತ್ರೆಯಲ್ಲಿ ಇಟ್ಟುಕೊಂಡು ಅದನ್ನು ಅಗ್ನಿಕುಂಡದಲ್ಲಿ ಎಸೆಯಬೇಕು. 18 ಮೆಟ್ಟಿಲುಗಳ ಪಕ್ಕದಲ್ಲಿ ನೋಡುವ ಬೆಂಕಿಗೆ ಅದನ್ನು ಹಾಕಬೇಕು. ಮಾಲಂಗ್ಪುರಥು ಅಮ್ಮನ ದೇವಸ್ಥಾನದಲ್ಲಿ ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ ಇವನ್ನೆಲ್ಲ ಅರ್ಪಿಸುತ್ತಾರೆ. ಅಮ್ಮನ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿಯನ್ನು ದೇವಸ್ಥಾನದ ಸುತ್ತಲೂ ಸುತ್ತಿ ಅಲ್ಲಿಯೇ ಬಿಡಬೇಕು ಮತ್ತು ಅದನ್ನು ಒಡೆಯಬಾರದು. ಮೊದಲ ಬಾರಿಗೆ ಈ ಆಚರಣೆಯನ್ನು ಮಾಡುತ್ತಾರೆ. ಶಬರಿಮಲೆಯಿಂದ ಮನೆಗೆ ಹಿಂದಿರುಗುವ ಸಮಯದಲ್ಲಿ ಸ್ವಲ್ಪ ಪ್ರಮಾಣದ ಅಕ್ಕಿ ಅಯ್ಯಪ್ಪನಿಗೆ ಅಭಿಷೇಕ ಮಾಡಿದ ನಂತರ ತುಪ್ಪ ಮತ್ತು ಒಣದ್ರಾಕ್ಷಿಗಳನ್ನು ತರಬೇಕು. ಇದರಿಂದ ಮನೆಯಲ್ಲಿ ಪೊಂಗಲ್ ಅಥವಾ ಇನ್ಯಾವುದೇ ಸಿಹಿಯನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ಮನೆಯವರು ಅದನ್ನ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳಬೇಕು. ಇರುಮುಡಿಯನ್ನು ತಲೆಯ ಮೇಲೆ ಹೊತ್ತುಕೊಂಡರೆ ಮಾತ್ರ ಶಬರಿಮಲೆಯಲ್ಲಿನ ಪವಿತ್ರವಾದ 18 ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಹಾಕಬಹುದು. 41 ದಿನಗಳ ಉಪವಾಸವನ್ನು ಪೂರ್ಣಗೊಳಿಸಿದರೆ ಮಾತ್ರ ಇರುಮುಡಿಯನ್ನು ಹೊತ್ತು ಹೋಗಬೇಕು. ಇರುಮುಡಿಯನ್ನು ಒಯ್ಯದಿದ್ದರೂ ದೇವಾಲಯಕ್ಕೆ ಭೇಟಿ ನೀಡಬಹುದು. ಸಾಂಪ್ರದಾಯಿಕವಾಗಿ ಪಿನ್ಮುಡಿಯ ಪ್ರಮಾಣಕ್ಕೆ ಬೇಕಾದ ಆಹಾರ ಪದಾರ್ಥಗಳು ಹಾಗೂ ಇತರ ವಸ್ತುಗಳನ್ನು ಒಳಗೊಂಡಿರುತ್ತದೆ. 3 ತೆಂಗಿನಕಾಯಿಯಲ್ಲಿ ಒಂದು ಮನೆಯಿಂದ ಹೊರಡುವಾಗ ಮನೆಯ ಹೊರಗೆ ಒಡೆಯುವುದು. ಮುಂದಿನದು ಪಂಪಾದ ಹತ್ತಿರ ಕನ್ನಿಮೂಲ ಗಣಪತಿ ದೇವಸ್ಥಾನವನ್ನು ತಲುಪಿದ ನಂತರ ಒಡೆಯಲು ಮತ್ತು 3 ತೆಂಗಿನಕಾಯಿಯನ್ನು ಮನೆಗೆ ಹಿಂದಿರುಗಿದ ನಂತರ ಮನೆಯ ಹೊರಗೆ ಒಡೆಯಲು ಬಳಸಲಾಗುತ್ತದೆ. ಈ ಪವಿತ್ರ ಪ್ರವಾಸವು ಅಯ್ಯಪ್ಪನಿಗೆ ಎಲ್ಲವನ್ನೂ ಬಿಟ್ಟುಕೊಡುವ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಜನರು 41 ದಿನಗಳ ಕಾಲ ಕಠಿಣ ವ್ರತವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡುತ್ತಾರೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.